ಇವತ್ತು ಮುಂಬೈ ಇಂಡಿಯನ್ಸ್ ಹಾಗೂ ಆರ್ ಸಿ ಬಿ ತಂಡ ಈ ಸರಣಿಯ ಮೊದಲನೇ ಪಂದ್ಯದಲ್ಲೇ ಅದ್ಭುತವಾಗಿ ಕಾದಾಡುದು ಇನ್ನ ಮ್ಯಾಚ್ನ ಕೊನೆ ಬಾಲ್ನಲ್ಲಿ ಸಿಂಗಲ್ ತಗೊಳ್ಳೋ ಮುಖಾಂತರ ಆರ್ ಸಿ ಬಿ ಪಂದ್ಯವನ್ನ ಎರಡು ವಿಕೆಟ್ಗಳಿಂದ ಗೆತ್ಕೊಳ್ಳುತ್ತೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈ ಇಂಡಿಯನ್ಸ್ ನಿಗದಿತ ಇಪ್ಪತ್ತು ಓವರ್ಗೆ ಗಳಿಸಿದ್ದು ನೂರ ಐವತ್ತೊಂಬತ್ತು ರನ್ಗಳನ್ನ ಮುಂಬೈ ಇಂಡಿಯನ್ಸ್ ಆರಂಭದ ಹತ್ತು ಓವರ್ಗಳಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ಕೂಡ ಆರ್ ಸಿ ಬಿ ಬೌಲರ್ಗಳು ಕೊನೆಗೆ ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡಿ ಮ್ಯಾಚ್ ಅನ್ನ ಟರ್ನ್ ಮಾಡ್ತಾರೆ ಹತ್ತು ಓವರ್ ಕಳೆದಾಗ ಮುಂಬೈ ಇಂಡಿಯನ್ಸ್ ತೊಂಬತ್ನಾಲ್ಕು ರನ್ ಅನ್ನ ಗಳಿಸಿದ್ರು ಆದ್ರೆ ಕ್ರಿಸ್ಲಿನ್ ಅವರು ನಲವತ್ತೊಂಬತ್ತು ರನ್ ಗಳಿಸಿ ಔಟ್ ಆದ್ಮೇಲೆ ಬೇರೆ ಯಾರೂ ಕೂಡ ಹೇಳ್ಕೊಳ್ಳುವಂತ ಬ್ಯಾಟಿಂಗ್ ಅನ್ನ ಆಡೋದೇ ಇಲ್ಲ ಇನ್ನು ನಮ್ಮ ಬೌಲರ್ಗಳು ಕೂಡ ಒಳ್ಳೆ ಬೌಲಿಂಗ್ ಅನ್ನ ಮಾಡ್ತಾರೆ ಹರ್ಷಲ್ ಪಟೇಲ್ ನಾಲ್ಕು ಓವರ್ಗೆ ಕೇವಲ ಇಪ್ಪತ್ತೇಳು ರನ್ ಅನ್ನ ಕೊಟ್ಟು ಐದು ವಿಕೆಟ್ ಅನ್ನ ಪಡ್ಕೊಂಡು ಡೈಲ್ ಜೇಮಿಸನ್ ನಾಲ್ಕು ಓವರ್ಗೆ ಇಪ್ಪತ್ತೇಳು ರನ್ ಕೊಟ್ಟು ಒಂದು ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ಇನ್ನ ಮೊಹಮ್ಮದ್ ಸಿರಾಜ್ ಕೂಡ ನಾಲ್ಕು ಓವರ್ಗೆ ಕೇವಲ ಇಪ್ಪತ್ತೆರಡು ರನ್ ಅನ್ನ ಕೊಡ್ತಾರೆ ಆದ್ರೆ ನಮ್ಮ ಆರ್ ಸಿ ಬಿ ತಂಡದವರು ಇವತ್ತು ಒಂದೆರಡು ಕ್ಯಾಚ್ ಅನ್ನ ಡ್ರಾಪ್ ಮಾಡ್ತಾರೆ ಆರ್ ಸಿ ಬಿ ತಂಡದವರು ಇವತ್ತು ಒಂದೆರಡು ಕ್ಯಾಚ್ ಅನ್ನ ಡ್ರಾಪ್ ಮಾಡ್ತಾರೆ ಅದರಲ್ಲೂ ವಿರಾಟ್ ಕೊಹ್ಲಿ ಅಂತೂ ಒಂದು ಕ್ಯಾಚ್ ಅನ್ನ ಡ್ರಾಪ್ ಮಾಡಿ ಆ ಬಾಲ್ ಅವರ ಮುಖಕ್ಕೆ ಬಿದ್ದು ಮುಖದಲ್ಲಿ ಗಾಯ ಕೂಡ ಆಗತ್ತೆ ಇದು ಆಗ ತಕ್ಷಣಕ್ಕೆ ಅಷ್ಟು ಗೋಚರಿಸಿದ್ರು ಕೂಡ ವಿರಾಟ್ ಕೊಹ್ಲಿ ನಂತರ ಬ್ಯಾಟ್ ಬೀಸೋದಕ್ಕೆ ಬಂದಾಗ ಅದು ಎದ್ದು ಕಾಣ್ತಾ ಇತ್ತು ವಿರಾಟ್ ಕೊಹ್ಲಿ ಅವರ ಮುಖಕ್ಕೆ ಪೆಟ್ಟಾಗಿದ್ರು ಕೂಡ ಅವರು ಬ್ಯಾಟಿಂಗ್ ಮಾಡೋದಕ್ಕೆ ಬರ್ತಾರೆ ವಾಷಿಂಗ್ಟನ್ ಸುಂದರ್ ಜೊತೆ ಓಪನರ್ ಆಗಿ ಬಂದಂತ ಕೊಹ್ಲಿ ಇಪ್ಪತ್ತೊಂಬತ್ತು ಬಾಲ್ಗೆ ಮೂವತ್ತ್ ರನ್ ಗಳಿಸಿ ಔಟ್ ಆಗ್ತಾರೆ ಇವರ ಇನ್ನಿಂಗ್ಸ್ ನಲ್ಲಿ ನಾಲ್ಕು ಬೌಂಡ್ರಿ ಇತ್ತು ಇನ್ನ ಮ್ಯಾಕ್ಸ್ವೆಲ್ ಹಾಗೂ ಎ ಬಿ ಡಿವಿಲಿಯರ್ಸ್ ಅಂತೂ ಮಿಡಲ್ ಇನ್ನಿಂಗ್ಸ್ ನಲ್ಲಿ ಪಂದ್ಯದ ಗತಿಯನ್ನೇ ಬದಲಾಯಿಸಿ ಈಸಿಯಾಗಿ ಪಂದ್ಯವನ್ನ ಗೆಲ್ಲೋ ಹಾಗೆ ಮಾಡ್ತಾರೆ ಎಬಿ ಡಿವಿಲಿಯರ್ಸ್ ನಲವತ್ತೆಂಟು ರನ್ ಅನ್ನ ಗಳಿಸಿದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಮೂವತ್ತೊಂಬತ್ತು ರನ್ ಅನ್ನ ಗಳಿಸಿದ್ದಾರೆ